ಕೊರೋನಾ ಹಾವಳಿ ಹೆಚ್ಚಾದ ದಿನದಿಂದಲೇ ಹಲವು ಮಂದಿ ಒಂದಿಷ್ಟು ಸೇವೆ ಮಾಡಲು ಮುಂದಾಗಿದ್ದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಕೊರೋನಾದಿಂದ ತಮ್ಮ ಬದುಕನ್ನ ಕಳ್ಕೊಂಡ ಅದೆಷ್ಟೋ ಜನ ಸಾವು ಬದುಕಿನ ಜೊತೆ ಹೋರಾಡ್ತಿದ್ದಾರೆ. ಅಂತವರ ನೆರವಿಗೆ ಸಿನಿಮಾ ಮಂದಿ ಕೂಡ ಈಗಾಗಲೇ ನೆರವಿಗೆ ಧಾವಿಸಿದ್ದಾರೆ. ಸುದೀಪ್ ಆಕ್ಸಿಜನ್ ವ್ಯವಸ್ಥೆ ಪೂರೈಸಿ ರಿಯಲ್ ಹೀರೋ ಆಗಿ ಅನಿಸ್ಕೊಂಡಿರೋದು ಎಲ್ರಿಗೂ ಗೊತ್ತಿದೆ. ಇದರ ಜೊತೆಗೆ ಕೊರೋನಾ ಸೋಂಕಿತರ ಸೇವೆಯಲ್ಲಿರೋ 5 ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಟ ಶ್ರೀ ಮುರಳಿ ಅವರು. ಈಗ ಅಗತ್ಯ ಸೇವೆ ಜೊತೆ ರಕ್ತದಾನ ಮಾಡುವ ಕೆಲಸ ನಡೆದಿದೆ ಎಂಬುದು ಇಲ್ಲಿ ವಿಶೇಷ. ನಟ ವಸಿಷ್ಠ ಸಿಂಹ ಅವರ ಅಭಿಮಾನಿ ಬಳಗ ಕೂಡ ರಕ್ತದಾನ ಮಾಡಿದೆ. ಅಖಿಲ ಕರ್ನಾಟಕ ವಸಿಷ್ಠ ಸಿಂಹ ಅಭಿಮಾನಿಗಳು ಕೆಪಿಟಿಸಿಎಲ್ ನೌಕರರ ಸಹಾಯದೊಂದಿಗೆ ಬೆಂಗಳೂರಿನ ರಾಜಾಜಿನಗರದ ಕೆಇಬಿ ನೌಕರರ ಭವನದಲ್ಲಿ ರಕ್ತದಾನ ಶಿಬಿರ ನಡೆಸಿದರು. ನಟ ವಸಿಷ್ಠ ಸಿಂಹ ಕೂಡ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಒಂದಿಷ್ಟು ಜನರ ಸಹಾಯಕ್ಕೆ ನಿಂತಿದ್ದಾರೆ. ಅವರ ಅಭಿಮಾನಿಗಳು ರಕ್ತದಾನ ಮಾಡಿದ್ದಾರೆ. ಅಖಿಲ ಕರ್ನಾಟಕ ವಸಿಷ್ಠ ಸಿಂಹ ಅಭಿಮಾನಿ ಬಳಗದ ಅಧ್ಯಕ್ಷ ಕುಮಾರ್ ನಾಯ್ಡು ನೇತೃತ್ವದಲ್ಲಿ ಈ ರಕ್ತದಾನ ಶಿಬಿರ ನಡೆದಿದೆ. ಕೊರೋನಾ ಹಾವಳಿ ಹೆಚ್ಚಾಗ್ತಿದ್ದಂಗೆ ಸರ್ಕಾರ ವ್ಯಾಕ್ಸಿನೇಷನ್ ಹಾಕಲು ಮುಂದಾಗಿದೆ. ವ್ಯಾಕ್ಸಿನೇಷನ್ ಹಾಕಿಸಿಕೊಂಡವರು 3 ತಿಂಗಳು ಕಾಲ ರಕ್ತದಾನ ಮಾಡುವಂತಿಲ್ಲ. ಈ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸುವ ಜೊತೆಗೆ ರಕ್ತದಾನ ಮಾಡಿ ಒಂದಿಷ್ಟು ಜನರ ಸಹಾಯಕ್ಕೆ ನಿಲ್ಲುವ ಉದ್ದೇಶ ಸಿಂಹನ ಅಭಿಮಾನಿಗಳದ್ದು. ವಸಿಷ್ಠ ಸಿಂಹ ಅವರು ಕೂಡ ರಕ್ತದಾನ ಮಾಡಿ ಇತರರಿಗೆ ಮೊದಲು ಮನವಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮೈಸೂರು ಫ್ಯಾನ್ಸ್ ಕೂಡ ರಕ್ತದಾನ ಮಾಡ್ತಾರೆ ಅನ್ನೋದು ವಿಶೇಷ. ಅದೇನೇ ಇರಲಿ, ಎಲ್ಲೋ ರೆಸಾರ್ಟ್ ಫಾರ್ಮ್ ಹೌಸ್ ಸೇರಿದಂತೆ ಅಲ್ಲಿ ಇಲ್ಲಿ ದಿನ ಕಳೆಯುತ್ತಿರುವ ಕೆಲ ನಟರ ನಡುವೆ ವಸಿಷ್ಠ ಸಿಂಹ ಈಗಿನ ಸ್ಥಿತಿ ಅರ್ತು ಕೈಲಾದ ಸಹಾಯಕ್ಕೆ ನಿಂತಿರುವುದು ಖುಷಿಯ ವಿಚಾರ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಿನಿಲಹರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.